ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸೊ ನೀವೇನಾದರೂ ಒಂದು ದಿನದ ಟ್ರಿಪ್ ಮಾಡಬೇಕು ಬೆಂಗಳೂರಿಂದ ಅಂತಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಬೇಲೂರು ಮತ್ತು ಹಳೇಬೀಡು. ಹೌದು ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಸೊ ಫಸ್ಟು ಇಂದಿನ ವಿಡಿಯೋದಲ್ಲಿ ಬೇಲೂರು ಬಗ್ಗೆ ಮಾತಾಡ್ತೀನಿ, ಆ್ಯಂಡ್ ಇವತ್ತು ಮಧ್ಯಾಹ್ನನೇ ನಾನು ಆ್ಯಕ್ಚುಲಿ ನಿಮಗೆ ಹಳೇಬೀಡು ಬಗ್ಗೆನೂ ಕೂಡ ವಿಡಿಯೋ ಹಾಕಿಬಿಡ್ತೀನಿ ವೀಕ್ಷಕರೇ. ಸೊ ಬೇಲೂರು ಬಂದುಬಿಟ್ಟು ನಮ್ಮ ಇವರು ಹೊಯ್ಸಳರ ರಾಜರಾಗಿರುವಂತಹ ವಿಷ್ಣುವರ್ಧನ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿರುವಂಥದ್ದು ಚೆನ್ನಕೇಶವ ದೇವಾಲಯ, ಅಂದರೆ ನಮ್ಮ ವಿಷ್ಣುವಿನ ದೇವಾಲಯ ಅಂತ ಹೇಳ್ಬೋದು. ಹಳೇಬೀಡಲ್ಲಿ ನಿಮಗೆ ನಮ್ಮ ಶಿವನ ದೇವಾಲಯ ಸಿಗುತ್ತೆ ವೀಕ್ಷಕರೇ. ಸೊ ಬೆಂಗಳೂರಿಂದ ಹತ್ತತ್ರ 214 ಕಿಲೋಮೀಟರ್ ಆಗುತ್ತೆ, ಏನಿಲ್ಲ ಅಂದರೂ ಕೂಡ 2.5-3 ತಾಸು ಜರ್ನಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವೇನು ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್, ಹೌದು ವೀಕ್ಷಕರೇ, ಬೆಳಗಿನ ಜಾವ ಒಂದು 5 ಗಂಟೆ ಅಥವಾ 6 ಗಂಟೆ ಆಗಿಬಿಟ್ರೆ 9 ಗಂಟೆಗೆಲ್ಲ ಆರಾಮಾಗಿ ಬೇಲೂರನ್ನು ರೀಚ್ ಆಗ್ಬೋದು ವೀಕ್ಷಕರೇ. ಸೊ ಓಕೆ, ಸೊ ಅಲ್ಲಿ ರೀಚ್ ಆದಮೇಲೆ ಏನು ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಟೆಂಪಲನ್ನು ನೋಡ್ಕೊಂಬನ್ನಿ, ಟೆಂಪಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರಾದರೂ ಹಿಂದಿನ ದಿನವೇ ನೀವು ಹೋಗ್ತೀರಾ ಅಂತಂತಂದರೆ ನಿಮಗೊಂದು ಒಳ್ಳೊಳ್ಳೆ ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೆ ವೀಕ್ಷಕರೇ. ಆ್ಯಂಡ್ ದೇವಸ್ಥಾನದ ಎದುರುಗಡೆನೆ ಕೂಡ ನಿಮಗೆ ಕಂಪ್ಲೀಟಾಗಿ ಪಾರ್ಕಿಂಗು, ಊಟದ ವ್ಯವಸ್ಥೆ, ರೆಸ್ಟೋರೆಂಟ್ ವ್ಯವಸ್ಥೆ, ವಾಶ್ರೂಮ್ ವ್ಯವಸ್ಥೆ ಪ್ರತಿಯೊಂದು ಕೂಡ ಇಲ್ಲಿ ಇದೆ ವೀಕ್ಷಕರೇ. ಆ್ಯಂಡ್ ನೋಡಲಿಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಟೆಂಪಲ್ ಅಂತ ಹೇಳ್ಬೋದು. ಸೊ ಹಳೆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕಟ್ಟಿದ್ರು ಕೂಡ ಆವಾಗಲೇ ಇಷ್ಟೊಂದು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಇಷ್ಟೊಂದು ನೀಟಾಗಿ ಕೆತ್ತನೆಯನ್ನು ಮಾಡಿದಾರಲ್ಲ, ಅದನ್ನು ನೀವು ನೋಡಲೇಬೇಕು. ಬೇರೆ ಯಾವುದೇ ಸುತ್ತಮುತ್ತ ದೇವಸ್ಥಾನದಲ್ಲೂ ಇಷ್ಟೊಂದು ಕೆತ್ತನೆಗಳು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಕೆತ್ತನೆ ಇರ್ಬೋದು, ಅಷ್ಟೊಂದು ನೈಪುಣ್ಯತೆ ಅಂತ ಹೇಳ್ತಾರಲ್ವ ಅದಿರ್ಬೋದು. ಆ್ಯಂಡ್ ಯೂನಿಕ್ನೆಸ್ಸು ತುಂಬ ಯೂನಿಕ್ ಆಗಿರುವಂಥ ಪ್ರತಿಯೊಂದು ಶಿಲೆಗಳಿರ್ಬೋದು, ಪ್ರತಿಯೊಂದು ಪ್ಯಾಟರ್ನ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಯೂನಿಕ್ ಆಗಿರುತ್ತೆ ವೀಕ್ಷಕರೇ. ನೀವೆಲ್ಲೂ ಕೂಡ ಈ ರೀತಿ ಪ್ಯಾಟರ್ನ್ಸ್ಗಳನ್ನು ನೋಡಿರೋದಿಲ್ಲ. ಸೊ ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮೂರು ತಾಸು ಡ್ರೈವ್ ಮಾಡ್ಕೊಂಡು ಹೋದರೂ ಕೂಡ ಡೆಫಿನೆಟ್ಲಿ ವರ್ತ್ ಇದೆ. ಫ್ಯಾಮಿಲಿ ಜೊತೆ ಹೋಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಒಂದ್ಸತಿ ನೀವು ಕಂಪ್ಲೀಟಾಗಿ ದೇವಸ್ಥಾನವನ್ನು ನೋಡ್ಕೊಂಡು ಬನ್ನಿ. ಯಾಕಂತಂದರೆ ನೀವು ಇಲ್ಲಿಂದ 2 ತಾಸು ಹೋಗೋ ದೇವಸ್ಥಾನನ ನಾನು ನಿಮ್ಗೆ ಆರಾಮಾಗಿ ಈಗ 10 ನಿಮಿಷದಲ್ಲಿ ಕಂಪ್ಲೀಟ್ ದೇವಸ್ಥಾನನ ತೋರಿಸ್ಬಿಡ್ತೀನಿ, ದೇವರ ದರ್ಶನ ಕೂಡ ಮಾಡಿಸ್ಬಿಡ್ತೀನಿ. ಯಾಕಂತಂದರೆ ಇಲ್ಲಿ ದೇವರನ್ನು ನೀವು ನೋಡ್ಬೋದು, ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಬೋದು. ಸೊ ಟೆನ್ಷನ್ ಇಲ್ಲ, ಕಂಪ್ಲೀಟಾಗಿ ಎಲ್ಲ ನೋಡ್ಕೊಂಬನ್ನಿ. ನೋಡ್ಕೊಂಡು ಬರ್ತಿದ್ದಾಗೆ ನೆಕ್ಸ್ಟು ಹೋಗೋದು ಹೇಗೆ, ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆ್ಯಂಡ್ ಹೇಗೆ ವಿಷ್ಣು ದೇವಸ್ಥಾನ ಇದೆ ಅಂತಂದಮೇಲೆ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ಇರಲೇಬೇಕಲ್ವಾ, ಹಾಗೆ ಇಲ್ಲಿಯೂ ಕೂಡ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಲಕ್ಷ್ಮೀ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಕನ್ನಡಕ್ಕವರ. ನೀವೇನಾದರೂ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೇಕು ಅಂತ ಇದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇಡೀ ಬೆಂಗಳೂರಲ್ಲಿ ಯಾರೂ ಕೂಡ ಈ ರೇಟಲ್ಲಿ ಮಾಡ್ಕೊಳ್ಳಲ್ಲ. 1575 ರೂಪಾಯಿಂದ ಇವರು ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇವರ ಬಳಿ 9 ಪ್ಯಾಕೇಜಸ್ಗಳಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯಾವ ಪ್ಯಾಕೇಜಸ್ಸನ್ನು ಬೇಕಾದರೂ ಕೂಡ ನೀವು ಚೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, RCCಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಅಂತೂ ನಡೀತಾನೆ ಇರುತ್ತೆ. ಸೊ ಇನ್ಯಾಕೆ ತಡ, ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ದೇವಸ್ಥಾನ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಜಾಗ್ಲೂ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಪುಷ್ಕರ್ಣಿ ಕೂಡ ಇದೆ. ಆ್ಯಂಡ್ ಪುಷ್ಕರ್ಣಿಯಲ್ಲಿ ನಿಮಗೆ ಆಮೆಗಳೆಲ್ಲ ತುಂಬ ಇರುತ್ತೆ ವೀಕ್ಷಕರೇ. ಆ್ಯಂಡ್ ನೀವು ಇಲ್ಲಿ ಬೆಂಗಳೂರಿಂದ ಹೋಗ್ತಾ ಇದ್ರೆ ಅಂಥ ಗೈಡೆಲ್ಲ ಕೇಳೋಕೆ ಬರ್ತಾರೆ, ಗೈಡೆಲ್ಲ ಏನು ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನೀವು ಒಂದು ವೇಳೆ ಹಿಂದಿನ ದಿನವೇ ಇರೋದಿದ್ರೆ ನೀವು ಹಾಸನದಲ್ಲಿ ಸ್ಟೇ ಆಗ್ಬೋದು, ಇಲ್ಲಾಂತಂದರೆ ಬೇಲೂರಲ್ಲೂ ಕೂಡ ಬಂದು ಸ್ಟೇ ಆಗ್ಬೋದು. ಹಾಸನದಲ್ಲಿ ಏನಾದರೂ ನೋಡೋದಿದ್ರೆ ಆ ಥರ ವ್ಯವಸ್ಥೆನೂ ಕೂಡ ಎರಡು ದಿನದ ಒಂದು ಪ್ರೋಗ್ರಾಮನ್ನು ಕೂಡ ನೀವಿಲ್ಲಿ ಮಾಡ್ಕೋಬೋದು. ಬಟ್ ವೀಕೆಂಡ್ಗೆ ಒಂದೇ ದಿನದಲ್ಲಿ ಮುಗಿಸ್ಬೇಕಂದ್ರೆ 100% ನೀವು ಮುಗಿಸ್ಬೋದು. ನಾನು ಆಗುವಾಗಲೇ ಹೇಳಿದಾಗೆ 9 ಗಂಟೆಗೆ ಹೊರಟ್ರೆ ನೀವು ಅಲ್ಲ 6 ಗಂಟೆಗೆ ಹೊರಟ್ರೆ 9 ಗಂಟೆಗೆಲ್ಲ ಇಲ್ಲಿರ್ತೀರ. 9 ಗಂಟೆಯಿಂದ ಕಂಪ್ಲೀಟಾಗಿ 1 ಅವರ್ ನೀವಿಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ, ಬೇಲೂರನ್ನು ನೋಡಬೇಕಾಗತ್ತೆ. 10:10 ನೀವು ಇಲ್ಲಿ ಮುಗಿಯುತ್ತೆ. 10:30 ನೀವು ಬಿಟ್ಟರೆ ಆರಾಮಾಗಿ 11 ಗಂಟೆಗೆಲ್ಲ ನೀವು ಹಳೇಬೀಡ್ ರೀಚ್ ಆಗಿಬಿಡ್ತೀರಾ. ಹಳೇಬೀಡಲ್ಲಿ ನೀವು 1 ಅವರ್ ಸ್ಪೆಂಡ್ ಮಾಡಬೇಕಾಗತ್ತೆ, 12 ಗಂಟೆ ಆಗುತ್ತೆ. ಸೊ 12:00-12:30 ಹಳೇಬೀಡ್ ಮುಗೀತಂದ್ರೂ ಕೂಡ ಅಲ್ಲಿಂದ ನೀವು ಬಿಟ್ಟರೆ 12:30-12:45 ಆ ಥರಕ್ಕೆಲ್ಲ ನೀವು ಹಾಸನಾಗಿರ್ತೀರ. ಸೊ ಹಾಸನದಲ್ಲಿ ಸಿದ್ದೇಶ್ವರ ಟೆಂಪಲ್, ಹಾಸನಾಂಬ ಟೆಂಪಲ್ ನೋಡಿಕೊಂಡು ಊಟ ಮಾಡಿಕೊಂಡು ಬಿಟ್ಟರೆ ಆರಾಮಾಗಿ 5:00 ವಾಪಸ್ ಬೆಂಗಳೂರಿಗೆ ರೀಚ್ ಆಗ್ತಾರೆ ವೀಕ್ಷಕರೇ. ಸೊ ಒನ್ ಡೇ ಪ್ರೋಗ್ರಾಮ್ಗೆ ನಿಜವಾಗ್ಲೂ ಹೇಳಿ ಮಾಡಿಸಿರುವಂತಹ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಪಿಕ್ನಿಕ್ ಸ್ಪಾಟ್ ಅನ್ನೋಕ್ಕಿಂತ ಒಂದು ಹೆರಿಟೇಜ್ ಸ್ಪಾಟ್ ಅಂತ ಹೇಳ್ತೀನಿ. ಜೊತೆಯಲ್ಲಿ ಎಷ್ಟೊಂದು ಚೆನ್ನಾಗಿರುವಂಥ ಇದು ಕೆತ್ತನೆ ನೋಡಿ, ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಇದು ಗರ್ಭಗುಡಿಯ ಕೆತ್ತನೆ. ಇದು ಇಂಥ ಕೆತ್ತನೆ ಅಂತಂತಂದ್ರೆ ಈ ಥರ ಕೆತ್ತನೆ ಎಲ್ಲ ನೋಡೋದಕ್ಕೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸ್ಬೇಕು. ನಮಸ್ಕಾರ.